ವ್ಯಾಸ ಪೌರ್ಣಿಮೆ ಅಂಗವಾಗಿ ಪಟ್ಟಣದಲ್ಲಿ ಬುಧವಾರ ರೇಣುಕಾ ಯಲ್ಲಮ್ಮನವರ 11ನೇ ವರ್ಷದ ಕರಗ ಮಹೋತ್ಸವ ವೈಭವದಿಂದ ನೆರವೇರಿತು। ಚಿಲುಮೆ ಮಠದ ಆವರಣದಿಂದ ಹೊರಟ ಕರಗ ಉತ್ಸವಕ್ಕೆ ನಡೆಮುಡಿ ಹಾಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ರೇಣುಕಾ ಯಲ್ಲಮ್ಮ ದೇವಾಲಯಕ್ಕೆ ಬರಮಾಡಿಕೊಳ್ಳಲಾಯಿತು। ವಾದ್ಯ ವೃಂದದೊಂದಿಗೆ ಮೆರವಣಿಗೆಯಲ್ಲಿ ಸಾಗಿದ ಉತ್ಸವವನ್ನ ಅಪಾರ ಸಂಖ್ಯೆಯ ಜನರು ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತು ವೀಕ್ಷಿಸಿ ಸಂಭ್ರಮಿಸಿದರು। ಬಳಿಕ ದೇವಾಲಯದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ಮಹಾಮಂಗಳಾರತಿ ಪ್ರಸಾದ ವಿನಯೋಗ ಮನರಿಸಲಾಯಿತು। ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು। ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು। ರಾತ್ರಿ ಬೆಳ್ಳಿ ರಥದಲ್ಲಿ ರೇಣುಕಾ ಯಲ್ಲಮ್ಮನವರ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿವಿಧ ವಾದ್ಯ ವೃಂದಗಳೊಂದಿಗೆ ಪಟ್ಟಣದಲ್ಲಿ ಉತ್ಸವ ನಡೆಸಲಾಯಿತು। ಉತ್ಸವ ಇರುತ್ತೆ, ಆಮೇಲೆ ಹೆಣ್ಮಕ್ಕಳಿಗೆಲ್ಲ ಮಡ್ಲಕ್ಕಿ ಬಳೆ ಇವೆಲ್ಲ ಕೊಡ್ತೀವಿ। ಪೇಟೆ ತೆಲಗರ್ ಬೀದಿಯಲ್ಲಿ ನಾವು 50 ವರ್ಷದಿಂದನೂ ನಡೆಸ್ಕೊಂಡು ಬರ್ತಾ ಇದ್ದೀವಿ। 11 ವರ್ಷದಿಂದ ಸತತವಾಗಿ ನಾವು ಬುಡದಿದ್ದಂಗೆ ವ್ಯಾಸ ಪೌರ್ಣಿಮೆನ ನಡೆಸ್ಕೊಂಡು ಬರ್ತಾ ಇದ್ದೀವಿ। ಆಮೇಲೆ ಅನ್ನದಾನ ಎಲ್ಲ ಇರುತ್ತೆ, ಚಿಲ್ಮೆ ಮಠದಿಂದ ಕರ್ಗ ಎಲ್ಲ ಹೊತ್ಕೊಂಡು ಬಂದು ಬೀದಿ ಬೀದಿಗಳೆಲ್ಲ ಸುತ್ತಾಡ್ಕೊಂಡು ಮೇನ್ ರೋಡಲ್ಲಿ ಬಂದು ನಾವು ಅನ್ನದಾನ ಎಲ್ಲ ಇರುತ್ತೆ। 11 ವರ್ಷದಿಂದ ಸತತವಾಗಿ ನಾವು ಪ್ರತಿ ವರ್ಷ ವ್ಯಾಸ ಪೌರ್ಣಿಮೆಗೆ ಅಮ್ಮನವರ ಕರ್ಗ ಮತ್ತೆ ಸಂಜೆ ಉತ್ಸವ ಮಾಡ್ತೀವಿ। ಬೇರೆ ಬೇರೆ ಊರುಗಳಿಂದ ಜನಗಳೆಲ್ಲ ಬರ್ತಾರೆ, ಅದು ತುಂಬಾ ಸಹಕರಿಸ್ತಾರೆ ನಮಗೆ। ಅಮ್ಮನವರ ಉತ್ಸವಕ್ಕೆ ಬಂದು ಎಲ್ಲರೂ ಸಹಕರಿಸ್ತಾರೆ, ನಮಗೆ ತುಂಬಾ ಖುಷಿ ಆಗ್ತದೆ। ನಾವು ಓಡಾಡ್ಕೊಂಡೆಲ್ಲ ಮಾಡ್ತೀವಿ।